ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಾಡ್ತಾ ಇರೋ ರೆಸಿಪಿ ಪನ್ನೀರ್ ಬಟರ್ ಮಸಾಲ. ಪನ್ನೀರ್ ಬಟರ್ ಮಸಾಲಾಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 2 large size ಟೊಮ್ಯಾಟೋಸ್, 3 medium size ಆನಿಯನ್, 250 gram ಪನ್ನೀರ್, 10 red chilli, 4 garlic ಪೀಸ್, ಗೋಡಂಬಿ 10 to 15, ಕಸೂರಿ ಮೇಥಿ 1 spoon, ಚಿಲ್ಲಿ ಪೌಡರ್ 2 spoons, 1 spoon ಕೊರಿಯಾಂಡರ್ ಪೌಡರ್, 1 spoon ಗರಂ ಮಸಾಲ. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಪ್ಯಾನ್ ಇಡಿ. ಪ್ಯಾನ್ ಕಾದ ನಂತರ 2 spoons ಆಯಿಲ್, 2 spoon ಸಾಕು. ನಂತರ ಈರುಳ್ಳಿ, ಈರುಳ್ಳಿ ಮೀಡಿಯಮ್ಮಾಗಿ ಹೆಚ್ಕೊಂಡ್ರೆ ಸಾಕು, ಅದು ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ನಂತರ ಟೊಮ್ಯಾಟೊ, ಟೊಮ್ಯಾಟೋನು ಅಷ್ಟೇ 5 minutes ಫ್ರೈ ಆಗಲಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್. ನಿಮಗೆ ರೆಸಿಪಿ ಎಲ್ಲ ಇಷ್ಟ ಆಗಿದ್ರೆ 750 ನೋಡಿದ್ದೀರಾ ವೀವರ್ಸು, ಆದರೆ ಸಬ್ಸ್ಕ್ರೈಬ್ ಆಗಿಲ್ಲ. 100 members ಆಗಿದ್ದೀರಾ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಲೈಕ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಹೇಳಿ. ಈಗ ಚಿಲ್ಲಿ ಮತ್ತು ಗಾರ್ಲಿಕ್ ಹಾಕ್ಕೊಳ್ಳೋಣ. ಅದನ್ನು ಕೂಡ ಒಂದು 2 minutes ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆಗ್ತಾ ಇದೆ. ನಂತರ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿನೂ ಅಷ್ಟೇ ಒಂದು 2 minutes ಫ್ರೈ ಆದರೆ ಸಾಕು. ನೋಡಿ, ಇದಾಗಿದೆ. ಸ್ವಲ್ಪ ಆರಿದ ಮೇಲೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇಷ್ಟಾದರೆ ಸಾಕು. ನಂತರ ನಾವು ಮತ್ತೆ ಪ್ಯಾನ್ ಇಟ್ಟು ಅದಕ್ಕೆ 1 spoon ಬಟರ್, 1 spoon ತುಪ್ಪ ಹಾಕ್ಕೊಳ್ಳೋಣ. ಅದು ಕಾದ ನಂತರ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ 2 spoons. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಪೇಸ್ಟ್ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಯಾರು ಲೈಕ್ ಮಾಡ್ತಾ ಇಲ್ಲ, ಕಮೆಂಟ್ಸ್ ಮಾಡ್ತಾ ಇಲ್ಲ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಹತ್ರ ಶೇರ್ ಮಾಡಿ. ಹೇಗಿತ್ತು ವೀಡಿಯೋಸ್ ಅಂತೆಲ್ಲ ಹೇಳಿ. ನನಗೆ ಗೊತ್ತಾಗಲ್ಲ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ. ಸ್ವಲ್ಪ ಫ್ರೈ ಆಗಲಿ ಮಸಾಲ. ನೀರು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಪನ್ನೀರ್ ಬಟರ್ ಮಸಾಲ ಅಂದಮೇಲೆ ಸ್ವಲ್ಪ ತಿಕ್ಕಾಗಿದ್ದರೆ ಚೆಂದ. ಈಗ ಗರಂ ಮಸಾಲ 1 spoon, ಧನಿಯಾ ಪುಡಿ 1 spoon ಹಾಕ್ಕೊಳ್ಳೋಣ. ಅದನ್ನು ಕೂಡ ಆ್ಯಡ್ ಮಾಡಿದ್ಮೇಲೆ ಫ್ರೈ ಮಾಡ್ಕೊಳ್ಳೋಣ. ಪನ್ನೀರ್ ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರ್ನೂ ಅಷ್ಟೇ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಆ ಸೈಜ್ ಕಟ್ ಮಾಡ್ಕೊಳ್ಬೋದು. ಅದನ್ನು 5 minutes ಫ್ರೈ ಮಾಡೋಣ. ಪನ್ನೀರ್ ಬೇಯೋಕ್ಕೆ ಒಂದು 5 to 10 minutes ಸಾಕು. ತುಂಬ ಮಾಡಿದ್ರೆ ಅದು ತುಂಬ ಬೆಂದೋಗುತ್ತೆ, ಚೆನ್ನಾಗಿರಲ್ಲ. ಪನ್ನೀರ್ ಆ್ಯಡ್ ಮಾಡಿದ ತಕ್ಷಣ ಸಾಲ್ಟ್ ಹಾಕಬೇಕಿತ್ತು, ನಾನು ಸ್ವಲ್ಪ ಲೇಟಾಗಿ ಹಾಕ್ದೆ. ನೀವು ಪನ್ನೀರ್ ಹಾಕಿದ ತಕ್ಷಣ ನೀವು ಸಾಲ್ಟ್ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮೊನ್ನೆ ಮಾಡಿದ ಜೀರಾ ರೈಸ್ ಜೊತೆಗೂ ಪನ್ನೀರ್ ಬಟರ್ ಮಸಾಲ ತುಂಬ ಟೇಸ್ಟಿಯಾಗಿರುತ್ತೆ.
ಅದರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದು ಪರೋಟ ನಾನ್ ರೋಟಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಕಸ್ತೂರಿ ಮೇಥಿ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಡೋಣ. ಇದು ಆಗಿದೆ ಈಗ. ಇದು ರಿಲಯನ್ಸ್ ಫ್ರೆಶಲ್ಲಿ ಪರೋಟ ಆಫರ್ ಇದೆ, ಬೈ ಒನ್ ಗೆಟ್ ಒನ್, ಹೋಗಿ ತಗೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಐಡಿಯಾ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಬಟರ್ ಮಸಾಲ ಜೊತೆ ಪರೋಟ ತುಂಬ ಚೆನ್ನಾಗಿರುತ್ತೆ. ನೋಡಿ ಹಾಗಿದೆ, ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.